ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿಗೆ ಸಂಬಂಧಪಟ್ಟಂತೆ ಒಂದು 2020 ರಲ್ಲಿ ಒಂದು ಹೊಸದಾಗಿ ಬಂದಿರುವಂತ ಒಂದು ಲಿಸ್ಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಅಂದ್ರೆ ಇದು ಏನು ಮೇ 15 ತಾರೀಕಿಗೆ ಒಂದು ಹೊಸದಾಗಿ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಒಂದು ಹೊಸ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇದ್ದರೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ವರ್ಷಕ್ಕೆ ಏನು 6000 ರೂಪಾಯಿ ದುಡ್ಡು ರೈತರ ಒಂದು ಅಕೌಂಟ್ ಗೆ ಬರುತ್ತೆ ಆ ದುಡ್ಡು ಬರಬೇಕು ಅಂತಂದ್ರೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇರಬೇಕಾಗುತ್ತೆ ಒಂದಸಲ ನೀವು ಈ ಒಂದು ಏನು ಹೊಸದಾಗಿ ಬಂದಿರುವಂತ ಒಂದು ಲಿಸ್ಟ್ ಏನಿದೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಒಂದಸಲ ನೀವು ಚೆಕ್ ಮಾಡಿ ಕೇಳಿ ಯಾಕಪ್ಪ ಅಂದ್ರೆ ಒಂದಸಲ ಬಹಳಷ್ಟು ಒಂದು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬಹಳಷ್ಟು ಮಂದಿ ಕಮೆಂಟ್ ನ ಮಾಡ್ತಿರ್ತಾರೆ ಫ್ರೆಂಡ್ಸ್ ಅಂದ್ರೆ ನಮಗೆ ದುಡ್ಡು ಬಂದಿಲ್ಲ ಆದ್ರೆ ಏನಾಗಿದೆ ಅಂತ ಗೊತ್ತಿಲ್ಲ ದುಡ್ಡು ಬರ್ತಾ ಇಲ್ಲ ಅಂತ ಕಮೆಂಟ್ ನ ಮಾಡ್ತಿರ್ತಾರೆ ಫ್ರೆಂಡ್ಸ್ ಅಂದ್ರೆ ನಿಮಗೆ ಸಪೋಸ್ ನಿಮಗೆ ಗೊತ್ತಿರಬಹುದು ಫ್ರೆಂಡ್ಸ್ ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಏನು ರಿಸೀವ್ಡ್ ಆಗಿದೆಯೋ ಇಲ್ಲ ಅಥವಾ ರಿಜೆಕ್ಟ್ ಆಗಿದೆಯೋ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಅಂದ್ರೆ ಇಲ್ಲಿ ಈ ಒಂದು ಲಿಸ್ಟ್ ಅನ್ನು ನೀವು ಚೆಕ್ ಮಾಡೋದ್ರಿಂದ ಆ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇದ್ರೆ ನೀವು ಹಾಕಿದಂತ ಒಂದು ಅರ್ಜಿ ಸಕ್ಸಸ್ ಆಗಿದೆ ಅಂತ ಅರ್ಥ ಅಂದ್ರೆ ರಿಸೀವ್ಡ್ ಆಗಿದೆ ಅಂತ ಅರ್ಥ ಅಂದ್ರೆ ನಿಮಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಒಂದು ದುಡ್ಡು ಹಣ ಪಡೆಯೋಕೆ ನೀವು ಅರ್ಹತೆಯನ್ನು ಹೊಂದಿದ್ದೀರಿ ಅಂತ ಅರ್ಥ ಅಂತ ಹೇಳಬಹುದು ಫ್ರೆಂಡ್ಸ್ ಹಾಗಾದ್ರೆ ಬಹಳಷ್ಟು ಮಂದಿ ಒಂದು ಹೆಸರು ಬಹಳ ಸಲ ಈ ಒಂದು ಲಿಸ್ಟ್ ಅನ್ನು ಚೆಕ್ ಮಾಡಿರ್ತಾರೆ ಆದ್ರೆ ಅವರ ಒಂದು ಹೆಸರು ಬಂದಿಲ್ಲ ಅಂತಂದ್ರೆ ಈಗ ಹೊಸದಾಗಿ ಬಂದ್ರು ಅಂತಂದ್ರೆ ಮೊನ್ನೆ 15 ತಾರೀಕಿಗೆ ಒಂದು ಹೊಸ ಲಿಸ್ಟ್ ಅನ್ನು ಬಿಟ್ಟಿದ್ದಾನೆ ಅಪ್ಡೇಟೆಡ್ ಲಿಸ್ಟ್ ಇದು ಹಾಗಾಗಿ ಆ ಲಿಸ್ಟ್ ಚೇಂಜ್ ಆಗ್ತಾನೆ ಇರುತ್ತೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಒಂದಸಲ ನೀವು ಚೆಕ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದ್ರೆ ಈ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದ್ರೆ ಗ್ಯಾರಂಟಿ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಏನಿದೆ 6000 ರೂಪಾಯಿ ದುಡ್ಡು ವರ್ಷಕ್ಕೆ ಬರೋದು ಏನು ಕಂತುಗಳ ಮುಖಾಂತರ ಒಂದು 2000 ರೂಪಾಯಿ ಕಂತುಗಳ ಮುಖಾಂತರ ಏನು 6000 ರೂಪಾಯಿ ಬರುತ್ತೆ ಹಣ ಗ್ಯಾರಂಟಿ ಬರುತ್ತೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಆ ಒಂದು ಲಿಸ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡೋದು ಹೊಸದಾಗಿ ಬಂದಿರುವಂತ ಒಂದು ಅಪ್ಡೇಟ್ ಲಿಸ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅದರ ಮುಖಾಂತರ ಹೋಗಿ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಬಹುದು ಇಲ್ಲಿ ನೀವು ನೋಡೋದೈತಂದ್ರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಲಿಸ್ಟ್ 2020 ಅಂತ ಒಂದು ಹೊಸದಾಗಿ ಅಪ್ಡೇಟ್ ನ್ಯೂಸ್ ಫ್ರೆಂಡ್ಸ್ ಇದು ಇಲ್ಲಿ ನೀವು ಕೆಳಗಡೆ ಬಂದ್ರೆ ಇಲ್ಲಿ ಡೇಟ್ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಮೇ 15 2020 ಅಪ್ಡೇಟೆಡ್ ಆನ್ ಅಂತ ಇದೆ ಅಂದ್ರೆ 15 ತಾರೀಕಿಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟೆಡ್ ಲಿಸ್ಟ್ ಆಗಿದೆ ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟೆಡ್ ಲಿಸ್ಟ್ ಈ ಒಂದು ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೀದಾ ಕೆಳಗಡೆ ಬರಬೇಕಾಗುತ್ತೆ ಅಂದ್ರೆ ನೀವು ಬಹಳಷ್ಟು ಮಂದಿ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಬಹಳಷ್ಟು ದಿನದಿಂದ ಆದ್ರೆ ಇಲ್ಲಿ ಇರುವಂತ ಒಂದು ಡೈರೆಕ್ಟ್ ಲಿಂಕ್ ಗಳು ಇದೆ ಅನ್ನೋದು ಈ ಎಲ್ಲಾ ಲಿಂಕ್ ಗಳು ಇಲ್ಲಿ ಓಪನ್ ಆಗ್ತವೆ ಇಲ್ಲಿ ನೀವು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಒಂದು ಬೆನಿಫಿಷರಿ ಸ್ಟೇಟಸ್ ಅಂತ ಒಂದು ಡೈರೆಕ್ಟ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಡೈರೆಕ್ಟ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ನಿಮ್ಮ ಒಂದು ಆಲ್ರೆಡಿ ನೀವು ಈ ರೀತಿ ಎಲ್ಲ ಚೆಕ್ ಮಾಡಿರ್ತೀರ ಆದ್ರೂ ಕೂಡ ನಿಮಗೆ ಇದು ಹೊಸ ಅಪ್ಡೇಟೆಡ್ ಲಿಸ್ಟ್ ಆಗಿರೋದ್ರಿಂದ ಮತ್ತೆ ಯಾರ ಒಂದು ಹೆಸರು ಈ ಲಿಸ್ಟ್ ನಲ್ಲಿ ಇದ್ದಿಲ್ಲ ಮತ್ತೆ ಯಾರು ಒಂದು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಒಂದು ಹಣ ಬಂದಿಲ್ಲ ಅಂತವರು ಈ ಲಿಸ್ಟ್ ನಲ್ಲಿ ಹೆಸರು ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು 17/5/2020 ಮೇಲೆ ಒಂದು ರೈಟ್ ಸೈಡ್ ಗೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಅಂದ್ರೆ ಇದು ಆಗಾಗೆ ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಕೊಬೇಕು ಅಂದ್ರೆ ಯಾರಿಗೆ ಯಾವ ಒಂದು ರೈತರಿಗೆ ಒಂದು ಹಣ ಬಂದಿರೋದಲ್ಲ ಆ ರೈತರು ಇಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಚೆಕ್ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ ಮೊದಲಿಗೆ ನಿಮ್ಮ ಒಂದು ರಾಜ್ಯವನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಸಬ್ ಡಿಸ್ಟ್ರಿಕ್ಟ್ ಅಪ್ಪ ಅಂತಂದ್ರೆ ನಿಮ್ಮ ಒಂದು ತಾಲೂಕು ಅಂದ್ರೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಬ್ಲಾಕ್ ಅದನ್ನು ಕೂಡ ನಿಮ್ಮ ಒಂದು ತಾಲೂಕನ್ನ ಹಾಕಿ ಮತ್ತೆ ನಿಮ್ಮ ಒಂದು ತಾಲೂಕಿನಲ್ಲಿ ಯಾವ ವಿಲೇಜ್ ನಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಷ್ಟು ಹಾಕಿ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ರೈಟ್ ಸೈಡ್ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಲಿಸ್ಟ್ ಬಂದಿದೆ ಅಂದ್ರೆ ಏನು ಅಪ್ಡೇಟ್ ಆಗಿರುವಂತ ಒಂದು ಲಿಸ್ಟ್ ಬಂದಿದೆ ಇದು ಬಹಳಷ್ಟು ಮಂದಿ ಬಹಳಷ್ಟು ಸಲ ಚೆಕ್ ಮಾಡ್ತೀರಾ ಚೆಕ್ ಮಾಡಿರ್ತೀರಾ ನೀವು ಆದ್ರೂ ಕೂಡ ಈಗ ಹೋದ ಸಲ ಯಾರಿಗೆ ಒಂದು ಈ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅವರು ಒಂದು ಹೆಸರು ಈ ಲಿಸ್ಟ್ ನಲ್ಲಿ ಇದೆಯಲ್ಲ ಅಂತ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಟ್ ನ ಎಲ್ಲ ಹಾಕಿ ನೀವು ಚೆಕ್ ಮಾಡ್ಕೊಬಹುದು ಇಲ್ಲಿ ಸೀರಿಯಲ್ ವೈಸ್ ಫಸ್ಟ್ ಕಾಲಮ್ ನಲ್ಲಿ ಇಲ್ಲ ಅಂತಂದ್ರೆ 2ನೇ ಕಾಲಂ 3ನೇ ಕಾಲಂ 4ನೇ ಕಾಲಂ ಅಂತ ಇದಾವೆ ಇವನ್ನೆಲ್ಲ ನೀವು ಕಾಲಂಗಳನ್ನ ಚೆಕ್ ಮಾಡಿ ಈ ಎಲ್ಲ ಕಾಲಂಗಳನ್ನ ಚೆಕ್ ಮಾಡಿದ ನಂತರ ನಿಮಗೆ ಇದರಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ ನೀವು ಇದನ್ನ ಒಂದು ಒಂದು ಏನ್ ಮಾಡ್ತೀರಾ ಅಂದ್ರೆ ಪ್ರಿಂಟ್ ಅನ್ನ ತಕ್ಕಳ್ಳಿ ಅಂದ್ರೆ ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ನಿಮಗೆ ಇದು ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಕಂಟ್ರೋಲ್ ಪಿ ಅಂತ ನೀವು
ಹೋದ್ರೆ ಈ ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ. ಇದನ್ನ ನೀವು ಒಂದು ಹೆಸರು ಇರುವಂತಹ ಒಂದು ಪ್ರಿಂಟ್ ಅನ್ನ ತಕೊಂಡು ನೀವೇನ್ ಮಾಡ್ತೀರಾ, ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಎಲ್ಲಿ ನಿಮ್ಮ ಒಂದು ಪಿ ಎಂ ಕಿಸಾನ್ ಅಕೌಂಟ್ ಇರುತ್ತೆ ಅಲ್ಲಿ ಹೋಗಿ, ಸರ್ ನಮಗೆ ದುಡ್ಡು ಬಂದಿಲ್ಲ ಪಿ ಎಂ ಕಿಸಾನ್ ಸಂಬಂಧಿತ ಯೋಜಿದು, ಬಟ್ ಬೆನಿಫಿಷರಿ ಲಿಸ್ಟ್ ನಲ್ಲಿ ನಮ್ಮ ಹೆಸರು ತೋರಿಸ್ತಾ ಇದೆ, ಯಾಕೆ ಬಂದಿಲ್ಲ ಅಂತ ನೀವು ಕೇಳಿದ್ರು ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬಹುದು. ಈ ರೀತಿಯಾಗಿ ಒಂದು ಹೊಸ ಬೆನಿಫಿಷರಿ ಲಿಸ್ಟ್ ಅನ್ನು ನೀವು ಈಸಿಯಾಗಿ ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು.